8 ಜನರ ತಂಡ, 1 ಕಾರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಯಾಣವೊಂದನ್ನು ಶುರು ಮಾಡಿದೆವು. ಬೆಳಿಗ್ಗೆ 9 ಗಂಟೆಯ ಹೊತ್ತಿಗೆ ಇಪೋದಲ್ಲಿರುವ ಪೆರಾಕ್ ಕೇವ್ ಟೆಂಪಲ್ಗೆ ತಲುಪುವುದು ನಮ್ಮ ಉದ್ದೇಶವಾಗಿತ್ತು. ಆದರೆ ಅದಕ್ಕೂ ಮೊದಲು ದಾರಿಯಲ್ಲಿ ಗುನುಂಗ್ಲಾಂಗ್ ಎನ್ನುವ ಸುಂದರ ಪ್ರದೇಶಕ್ಕೆ ಭೇಟಿ ನೀಡಲು ನಿರ್ಧರಿಸಿದೆವು. ಗುನುಂಗ್ಲಾಂಗ್ ಒಂದು ರಮಣೀಯವಾದ ನಿಸರ್ಗ ಸೌಂದರ್ಯಯುಕ್ತ ಪ್ರದೇಶ. ಅಂತಹ ಪ್ರದೇಶವೊಂದರಲ್ಲಿ ನಮ್ಮ ಫೋಟೋ ಕ್ಲಿಕ್ಕಿಸಿಕೊಳ್ಳುವುದನ್ನು ನಾವು ಮರೆಯಲಿಲ್ಲ. ಅಲ್ಲಿಂದ ಮುಂದುವರೆದು ಪೆರಾಕ್ ಟೆಂಪಲ್ ನಡೆಗೆ ಹೊರಟೆವು. ಪೆರಾಕ್ ಟೆಂಪಲ್ ಎಂಬುದು ಗುಹೆಯೊಳಗೆ ನಿರ್ಮಿಸಲಾದ ಒಂದು ದೇವಸ್ಥಾನ. 20ನೇ ಶತಮಾನದ ಮೊದಲಾರ್ಧದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದ ಚೈನಾದ ದಂಪತಿಗಳು ಇದನ್ನು ಕಂಡುಹಿಡಿದು ಸುಮಾರು 50 ವರ್ಷಗಳ ಪರಿಶ್ರಮದಿಂದ ಅಭಿವೃದ್ಧಿಪಡಿಸಿದರು. ಇದು ಈಗ ಒಂದು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿದೆ. ಮುಖ್ಯವಾಗಿ ಈ ದೇವಾಲಯವು 40 ಅಡಿ ಎತ್ತರದ ಬುದ್ಧನ ಮೂರ್ತಿಯನ್ನು ಹೊಂದಿದೆ ಹಾಗೂ ಗುಹೆಯ ಗೋಡೆಯ ಮೇಲೆ ವರ್ಣಚಿತ್ರಗಳನ್ನು ಹೊಂದಿದೆ. ಇಲ್ಲಿರುವ ಮೆಟ್ಟಿಲುಗಳ ಮೂಲಕ ಸಾಗಿ ಗುಹೆಯ ಎತ್ತರದ ತುದಿಯನ್ನು ತಲುಪಬಹುದಾಗಿದೆ. ಚಾಮರಾಜನಗರದವರು, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಮಲೇಷ್ಯಾದಲ್ಲಿ ನನ್ನ ವೃತ್ತಿ ಜೀವನ ನಡೆಸುತ್ತಿದ್ದೇನೆ. ಮಲೇಷ್ಯಾಗೆ ಬಂದಿದ್ದೀನಿ ಬಿಡುವಿದ್ದ ಸಮಯದಲ್ಲಿ. ಇಪೋ ಪರಾಕ್ ಸರ್, ನಿಮ್ಮ ಟೈಮ್ ಇವಾಗ ಸಿಗುತ್ತಾ? ಏನು ನೀವು ಎಲ್ಲಿ ಬಂದಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಸರ್, ನಾನು 4 ಇಯರ್ಸ್ ಆಯ್ತು ಮಲೇಷ್ಯಾ. ಹೌದಾ? ಹೌದಾ? ಹಾಂ ಹೇಳಿ.
ಇದು ಯಾವ ಪ್ಲೇಸ್ ಇವಾಗ ನೀವು ಇರೋದು? ಚೆನ್ನಾಗಿದೆ ನೋಡಕ್ಕೆ, ಸುತ್ತಮುತ್ತ ಇಲ್ಲೆಲ್ಲ ನೋಡ್ಬೋದು ಗುಡ್ಡ ಗಿಡ, ನೇಚರ್ ಸಚ್ ಎ ಬ್ಯೂಟಿಫುಲ್. ಸೊ ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು, ಓಕೆ, ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು ಸರ್ ಇಲ್ಲಿ ಬಂದ. ಓಕೆ, ಸೊ ವೆನ್ ಎವರ್ ಯು ಕಮ್ ಟು ಮಲೇಷ್ಯಾ, ಪ್ಲೀಸ್ ಡೂ ಕಮ್ ಟು ಸೀ ದ ಬ್ಯೂಟಿ ಆಫ್ ಪೀಪಲ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಕಾರಲ್ಲಿ. ಈ ಪ್ರದೇಶವನ್ನು ಕಣ್ತುಂಬಿಕೊಂಡ ನಂತರ ನಮ್ಮ ಮುಖ್ಯವಾದ ಯೋಜನೆಗಳಲ್ಲೊಂದಾದ ಗುವಾ ಟೆಂಪುರಂಗ್ ಎನ್ನುವ ದೊಡ್ಡ ಗುಹೆ ಇರುವ ಪ್ರದೇಶದೆಡೆಗೆ ಹೊರಟೆವು.